ವೆರಿ ಗುಡ್ ಮಾರ್ನಿಂಗ್. ಒಂದು ಎರಡು ವಿಷಯ ಹೇಳಬೇಕು. ಫಸ್ಟ್, ಬ್ಯಾಂಗ್ಲೂರ್ ಅಲ್ಲಿ ಒಬ್ಬ ಇಸ್ಕಾನ್ ಅಂತ ಒಂದು ದೇವಸ್ಥಾನ ಇದೆ. ಆ ಇಸ್ಕಾನ್ ಹತ್ರ ಒಬ್ರು ಬಲೂನ್ ಮಾಡ್ತಾರೆ. ಅವ್ರ ಬಲೂನ್ 86 ಇಯರ್ಸ್ ಇಂದ ಮಾಡ್ತಿದ್ರು. 86 ಇಯರ್ಸ್ ಇಂದ ಅಂದ್ರೆ ಅವ್ರನ್ನ ನೀವು ಮೀಟ್ ಮಾಡಿದಾಗ ಮಾತಾಡಿದ್ರೆ ಅವ್ರು ಏನ್ ಹೇಳ್ತಾರಂದ್ರೆ, ನಾನು ಗಾಂಧೀಜಿ ಇದ್ದಾಗ್ಲೂ ಬಲೂನ್ ಮಾಡಿದ್ದೀನಿ, ನೆಹರು ಇದ್ದಾಗ್ಲೂ ಬಲೂನ್ ಮಾಡಿದ್ದೀನಿ, ಮನಮೋಹನ್ ಸಿಂಗ್ ಇದ್ದಾಗ್ಲೂ ಬಲೂನ್ ಮಾಡಿದ್ದೀನಿ, ಈಗ್ಲೂ ಬಲೂನ್ ಮಾಡ್ತಿದ್ದೀನಿ, ಬಟ್ ಇದನ್ನ ಬಿಟ್ಟು ನಾನು ಹೋಗಲ್ಲ ಅಂತ ಹೇಳ್ತಾರೆ. ಒಂದು, ಅವ್ರ ಇಂಡಿಪೆಂಡೆಂಟ್ ಆಗಿ ಅವ್ರ ಮಕ್ಕಳ ಮೇಲೆ ಡಿಪೆಂಡ್ ಆಗಿಲ್ಲ. ಈಸ್ ಇಂಡಿಪೆಂಡೆಂಟ್. ಯಾಕೆ? ಬಲೂನ್ ಮಾಡೋದಕ್ಕೆ ಗೊತ್ತು, ಬಲೂನ್ ಮಾರೋದಕ್ಕೂ ಗೊತ್ತು ಅನ್ನೋದು ಒಂದು ಸ್ಕಿಲ್ ಇದೆ ಅವರು. ಎರಡನೇದು, ಹೈದರಾಬಾದ್ ಹೋಗಿದ್ದಾಗ ನಾನು ನನ್ನ ಫ್ರೆಂಡ್ ನ ಮೀಟ್ ಮಾಡಬೇಕಾಗಿತ್ತು. ವಿಪ್ರೋ ನನ್ನ ಫ್ರೆಂಡ್ ಕೆಲಸ ಮಾಡಿದ್ರು, ಅವ್ರನ್ನ ಮೀಟ್ ಮಾಡಬೇಕಾಗಿತ್ತು. ನಾನು ಹೆಂಗ್ ಮೀಟ್ ಮಾಡೋದಂದ್ರೆ ಗಾಡಿ ಅವ್ರಿಗೆ ಗೊತ್ತಾಗಿಲ್ಲ ರೂಟ್. ಆ ರೂಟ್ ಗೊತ್ತಾಗಿಲ್ಲ. ಆ ಟೈಮಲ್ಲಿ ಏನ್ ಮಾಡಿದ್ರೆ ಓಲಾನೇ ಬಂದು, ಓಲಾ ಟ್ರೈ ಮಾಡಿದಾಗ ನನಗೆ ಕಾರು ಬೈಕ್ ಅಂತ ಬಂದಿದೆ. ಓಲಾ ಬೈಕ್ ಇದೆ, ಓಲಾ ಕಾರ್ ಇದೆ. ಆ ಓಲಾ ಬೈಕ್ ಅಂತ ಟ್ರೈ ಮಾಡಿದಾಗ ಅದು ಕಾಸ್ಟ್ ಕಡಿಮೆ ಇದೆ, ಕಾಸ್ಟ್ ಕಡಿಮೆ ಇದೆ, ಟೈಮ್ ಕಡಿಮೆ, ಮೀನ್ ಬೇಗ ಪಿಕಪ್ ಆಗುತ್ತೆ ಅಂತ ಬೈಕ್ ಅಲ್ಲಿ ಹೋದೆ. ಬೈಕಲ್ಲಿ ಹೋಗ್ತಾ ಅವನ ಬೈಕಲ್ಲಿ ಹತ್ಕೊಂಡೆ, ಅವನ ಜೊತೆ ಮಾತಾಡ್ದಾಗ ಗೊತ್ತಾಯ್ತು ಈಸ್ ಅ ಸ್ಟೂಡೆಂಟ್. ಏನಕ್ಕೆ ಬೈಕ್ ಕೊಡಿಸಿದೆ ಅಂದ್ರೆ, ಬೈಕ್ ಅಲ್ಲಿ ನನಗೆ ದುಡ್ಡು ಬರುತ್ತೆ, ನಮ್ಮ ತಂದೆ ಬೈಕ್ ಕೊಡಿಸಿದ್ದಾರೆ. ಇದ್ರಲ್ಲಿ ಬರೋ ದುಡ್ಡು ಏನ್ ಮಾಡ್ತೀವಿ ಅಂದ್ರೆ, ಇದ್ರ ನನಗೆ ದುಡ್ಡು ಬರಲ್ಲ, ನಮ್ಮ ತಂದೆ ಅಕೌಂಟ್ ಹೋಗುತ್ತೆ. ಅಂದ್ರೆ ಅವನೇನೋ ಒಂದು ಸ್ಕಿಲ್ ಗೊತ್ತಿದೆ, ಅದನ್ನ ಅವನು ದುಡಿಯೋದಕ್ಕೆ ಯೂಸ್ ಮಾಡ್ಕೊಂಡಿದ್ದಾನೆ, ಬರೀ ಓಡೋದಕ್ಕೆ ಯೂಸ್ ಮಾಡ್ತಿದ್ದ ಅಂತ. ಮೂರನೇ ವಿಷಯ, ಒಂದು ದೊಡ್ಡ ಶಿಪ್ ಫಾರಿನ್ ಅಲ್ಲಿ, ಒಂದು ದೊಡ್ಡ ಶಿಪ್ ರಿಪೇರ್ ಆಗಿ ನಿಂತಿದೆ. ಆ ರಿಪೇರ್ ಆಗಿರೋ ಶಿಪ್ ನ ಸರಿ ಮಾಡ್ಬೇಕಲ್ಲ, ಸರಿ ಮಾಡ್ಬೇಕು ಅಂದ್ಬಿಟ್ಟು ಎಷ್ಟೋ ಇಂಜಿನಿಯರ್ಸ್ನ ಕರೆಸಿ ಟ್ರೈ ಮಾಡಿದ್ರು ಸರಿನೇ ಆಗ್ಲಿಲ್ಲ, ಸರಿ ಆಗಿಲ್ಲ. ಏನ್ ಮಾಡೋದು, ಎಲ್ಲ ಎಂತೆಂತ ಎಕ್ಸ್ಪರ್ಟ್ ಇಂಜಿನಿಯರ್ಸ್ ಎಲ್ಲ ಕರೆದ್ರು ಏನು ಆಗಿಲ್ಲ. ಕೊನೆಗೆ ಏನ್ ಮಾಡಿದ್ರು, ಒಬ್ಬ ಗ್ಯಾರೇಜ್ ಅಲ್ಲಿ ಕೆಲಸ ಮಾಡ್ತಿದ್ದ ಅಜ್ಜ, ವೈಸ್ ಆಗಿರೋ ಓಲ್ಡ್ ಮ್ಯಾನ್, ಈಸ್ ವರ್ಕಿಂಗ್ ಇನ್ ಅ ಗ್ಯಾರೇಜ್. ಅವ್ರನ್ನ ಕರೆಸಿ ಏನ್ ರಿಪೇರಿ ಆಗಿದೆ ನೋಡಪ್ಪ ಅಂತ ಹೇಳಿದಾಗ, ಅವ್ರ ಲಗೇಜ್ ಅವ್ರ ಒಂದು ಬ್ಯಾಗ್ ಜೊತೆ ಬಂದ್ರು. ಎಂತೆಂತ ಇಂಜಿನಿಯರ್ಸ್ ಎಲ್ಲ ಚೆಕ್ ಮಾಡಿದ್ರು, ಶಿಪ್ ನ ರಿಪೇರಿ ಮಾಡಕ್ ಆಗ್ಲಿಲ್ಲ. ಈ ತಾತ ಬಂದ್ಬಿಟ್ಟು ಒಂದು ಕಣ್ಣು ಸುತ್ತಿ ತಗೊಂಡ್ರು, ಮುಂಚಿನಲ್ಲಿ ಎಲ್ಲೋ ಒಂದ್ ಕಡೆ ತಟ್ಟಿದ್ರು, ಒಂದ್ ಕಡೆ ಹಿಂಗೆ ತಟ್ಬಿಟ್ಟು ಬಿಲ್ ಕೊಟ್ರು. ಎಷ್ಟು ಬಿಲ್ಲು? $10,000 ಅಂತ ಬಿಲ್ ಕೊಟ್ರು. ಈ ಓನರ್ಗೆ ಬೇಜಾರು, ಮಾಡಿದ ಇಷ್ಟೇ ಕೆಲಸ, ಸುತ್ತಿಯಲ್ಲಿ ತಟ್ಟೋ ಕೆಲಸ, ಇಷ್ಟಕ್ಕೆ $10,000 ಹೆಂಗಪ್ಪ ನೀವು ಜಾಬ್ ಮಾಡ್ತೀನಿ ಅಂತ ಕೇಳಿದ್ರೆ, ಆ ವ್ಯಕ್ತಿ ಹೇಳಿದಂತೆ, ಸುತ್ತಿಯಲ್ಲಿ ಹೊಡೆದಕ್ಕೆ $2, ಬಟ್ ಎಲ್ಲಿ ಹೊಡಿಬೇಕು ಅಂತ ಗೊತ್ತಾಗಬೇಕಲ್ಲ, ಅದಕ್ಕೆ ಉಳಿದಿದ್ದ $9,998 ಅದಕ್ಕೆ ಅಂತ. ಅಂದ್ರೆ ಎಲ್ಲಿ ಹೊಡಿಬೇಕು ಅನ್ನೋದಕ್ಕೆ ಸ್ಕಿಲ್ ಬೇಕು ಅಂತ. ಈ ತರ ಇಷ್ಟು ವಿಷಯ ಏನಕ್ಕೆ ಹೇಳಿದೆ ಅಂದ್ರೆ, ಈ ಅಲ್ಯೂಮಿನಿಯಂ ಕಾಯಿನ್ ಇದೋ ಇರುತ್ತಲ್ಲ, ಅದ್ರ ಮೇಲೆ ಮೆಟಲ್ ಕಾಯಿನ್ ಮೇಲೆ ವ್ಯಾಲ್ಯೂ ಅಂತ ಬರುತ್ತಲ್ಲ, ಆ ವ್ಯಾಲ್ಯೂ ಅನ್ನೋದು ಒಂದು ಇದ್ರೆ ಆ ಕಾಯಿನ್ ಬೆಲೆ. ಸಿಮಿಲರ್ಲಿ ನಿಮ್ಗೆ ಸ್ಕಿಲ್ ಅನ್ನೋದು ನಿಮ್ಮಲ್ಲಿ ಒಂದಿದ್ರೆ ನಿಮ್ಗೆ ವ್ಯಾಲ್ಯೂ ಜಾಸ್ತಿ ಆಗ್ತದೆ. Thank you so much.